ಪ್ರೈಸ್ ದಿ ಲಾರ್ಡ್. ನಾನು ಪಾಸ್ಟರ್ ಆಲ್ಫೋನ್ಸ್ ನೆಬೆಲೋ, ಗ್ರೇಸ್ ಅಂಡ್ ಟ್ರುತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ. ಈ ಒಂದು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಕರ್ತನೆ, ಸರ್ವಶಕ್ತ ತಂದೆಯ ಪರಲೋಕ ದೊರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವೇಳೆಯಲ್ಲಿ ನಿನ್ನ ಸಂಧಾನದಲ್ಲಿ ಬಂದಿದ್ದೇವೆ. ನಿನ್ನ ಸಂಧಾನದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೋಸ್ಕರ ಅಪ್ಪ ತಂದೆ ಆದವರೇ, ಪ್ರತಿಯೊಬ್ಬ ವೀಕ್ಷಿಸುವ ದೇವಚಂದ್ರದಲ್ಲಿ ಮಾತಾಡು. ಯಾವ್ಯಾವ ಪ್ರಾಂತ್ಯದಲ್ಲಿ ಇದ್ದಾರೋ, ಯಾವ ಪರಿಸ್ಥಿತಿಯಲ್ಲಿ ಅವ್ರು ಹಾದು ಹೋಗ್ತಾರೋ, ಅವೆಲ್ಲವೂ ನೀನು ಬಲ್ಲವನಾಗಿದ್ದಿ. ನಿನ್ನ ಆಕಾಶದಿಂದ ಎಲ್ಲ ಜನರು ನೀನು ನೋಡುವ ದೇವರಾಗಿದ್ದಿ. ಯಥಾರ್ಥ ಭಕ್ತಿಯಿಂದ ಯಾರು ನೀನು ನಿರೀಕ್ಷಿಸ್ತಾರೋ ಅವರ ರಕ್ಷಣೆಗೋಸ್ಕರ ನಿನ್ನ ಪ್ರತಾಪವನ್ನು ತೋರಿಪಡಿಸುವ ದೇವರು ನೀನಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ಈ ಜನರು ಹಾದು ಹೋಗುವ ಪರಿಸ್ಥಿತಿಗಳನ್ನು ನೀನು ಕರ್ತನೆ ಬಲ್ಲವನಾಗಿದ್ದಿ. ಅವರ ಪ್ರಾರ್ಥನೆಗಳ ಸ್ತೋತ್ರವನ್ನು ದಯಪಾಲಿಸು, ಅವರ ಅಗತ್ಯತೆಗಳಿಗೆ ಸ್ಪಂದಿಸು. ಅನಾರೋಗ್ಯದಿರುವುದಾದರೆ ನಿನ್ನ ವಾಕ್ಯ ದೂತವಂತ ಕಳಿಸಿ ಸ್ವಸ್ಥತೆ ಉಂಟು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಸಾಲ ಸಂಕಷ್ಟ ಜನರು ಸಾಲದಿಂದ ಅವರು ಮುಕ್ತವಾಗಲಿ. ಕಷ್ಟ ಸಂಕಟದಲ್ಲಿ ಜನರು ಬಿಡುಗಡೆ ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ. ಯಾವ ಅಡಿಕ್ಷನ್ ಇರುವುದಾದರೆ ಅದರಿಂದ ಬಿಡುಗಡೆ ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ. ಎಲ್ಲಿ ದೇವರ ಆತ್ಮನುಂಟೋ ಅಲ್ಲಿ ಬಿಡುಗಡೆ ಉಂಟು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಿನ್ನ ಆತ್ಮನ ಮೂಲಕ ಅವರು ಬಿಡುಗಡೆ ಹೊಂದಿಕೊಳ್ಳಿ, ಸಮಾಧಾನ ಹೊಂದಿಕೊಳ್ಳಿ. ಪರಿಶುದ್ಧಾತ್ಮ ದೇವರೇ, ನೀನು ಎಲ್ಲರೊಂದಿಗೆ ಮಾತಾಡು. ನೀನು ಮಹಿಮೆ ಒಂದು ಸಮಸ್ತ ಘನಮಾನ ಮಹಿಮೆಯನ್ನು ಬರಿಸಲಿಷ್ಟ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಈ ಒಂದು ವಾಹಿನಿ ಮೂಲಕ ನೀ ದೇವರ ವಾಕ್ಯವನ್ನು ಕೇಳ್ತಿರುವ ನೀವೆಲ್ಲರೂ ಧನ್ಯರು. ನೀವು ಅತ್ಯಂತ ಅಮೂಲ್ಯವಾದ ಈ ಒಂದು ಭಾಗವನ್ನು ಆರಿಸಿಕೊಂಡಿದ್ದೀರಿ. ದೇವರ ಸನ್ನಿಧಿ, ದೇವರ ಸನ್ನಿಧಿ ಅತ್ಯಂತ ಸುರಕ್ಷಿತವಾದ ಸ್ಥಳ. ದೇವರ ಪ್ರಭಾವವನ್ನು ತುಂಬಿಕೊಳ್ಳುವ ಸಮಯ, ಬಿಡುಗಡೆ ಹೊಂದಿಕೊಳ್ಳುವ ಸಮಯ, ಆರೋಗ್ಯ ಹೊಂದಿಕೊಳ್ಳುವ ಸಮಯ. ದೇವರ ಸನ್ನಿಧಿಯಲ್ಲಿ ಕಳೆದ ಒಂದು ನಿಮಿಷವೂ ಸಹ ಅದು ವ್ಯರ್ಥವೇ ಹೋಗುವುದಿಲ್ಲ. ಬದಲಿಗೆ ದೇವರ ಪ್ರಭಾವವನ್ನು ತುಂಬಿಕೊಳ್ಳುವವರಾಗಿದ್ದೇವೆ, ಬಿಡುಗಡೆ ಹೊಂದಿಕೊಳ್ಳುವರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತಿದೆ, ಯಹೋ ನಾಮ ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಯೇಸು ಕ್ರಿಸ್ತನು, ಯೇಸು ಅಂದರೆ ರಕ್ಷಕ ಎಂಬುದಾಗಿ. ಪಾಪದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ದರಿದ್ರದಿಂದ ಬಿಡುಗಡೆ, ಈ ಲೋಕದ ಎಲ್ಲ ಜಂಜಾಟಗಳಿಂದ ಮುಕ್ತಿಗೊಳಿಸುವ ದೇವರು ಯೇಸುಸ್ವಾಮಿ. ಯಾಕೆಂದರೆ ಬಿಡುಗಡೆ ಮಾಡಬೇಕಾದರೆ ಆತನು ಈಡು ಕೊಟ್ಟಿದ್ದಾನೆ. ತನ್ನ ಪ್ರಾಣವನ್ನೇ ಆತನು ಈಡು ಕೊಟ್ಟು ನಮ್ಮನ್ನು ಬಿಡಿಸಿದ್ದಾನೆ. ಬಿಡಿಸಬೇಕಾದರೆ ಯಾವುದೇ ಒಂದು ವಸ್ತು, ನಾವು ಸಾಲ ಬ್ಯಾಂಕ್ ಸಾಲ ಇಟ್ಟರೆ, ಏನಾದರೂ ಚಿನ್ನ ಅಡ ಇಟ್ಟರೆ ಬಿಡಿಸಬೇಕಾದ್ರೆ ಅದ್ರ ಬಡ್ಡಿ ಸಹಿತ ಕೊಟ್ಟು ಬಿಡಿಸಬೇಕು, ಇಲ್ಲಾಂದರೆ ಅದು ಬ್ಯಾಂಕ್ನ ಹೊರತೆ ಇರುತ್ತೆ. ಅದೇ ರೀತಿ ಲೋಕದ ಜನರು ಪಾಪ ಮಾಡಿ ಪಾಪದ ಸಂಬಳವಾದ ಮರಣವನ್ನು ಸಂಪಾದಿಸಿಕೊಂಡಿದ್ದರು. ಲೋಕದ ಎಲ್ಲ ಜನರು ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಬರೆಯಬಿಟ್ಟಿದೆ. ಆದರೆ ಒಬ್ಬರಾದರೂ ಬೆಂಕಿ ಕೆರೆಗೆ ಹೋಗಬಾರ್ದು, ನರಕಕ್ಕೆ ಹೋಗಬಾರ್ದು ದೇವರ ಉದ್ದೇಶ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು ದೇವರ ಸೃಷ್ಟಿ, ಯೇಸುಸ್ವಾಮಿಯ ಸೃಷ್ಟಿಯಾಗಿದ್ದಾನೆ. ಎಲ್ಲ ದೇಶ ಜನರು, ಆಕಾಶದ ಕೆಳಗೆ ಮನುಷ್ಯರ ಕೊಡಲ್ಪಟ್ಟಿರುವ ಎಲ್ಲ ದೇಶ ಜನರು ಯೇಸುಸ್ವಾಮಿಯ ಸೃಷ್ಟಿಯಾಗಿದ್ದಾರೆ. ಅವರನ್ನೆಲ್ಲರನ್ನು ಯೇಸುಸ್ವಾಮಿ ಪ್ರೀತಿಸ್ತಾರೆ. ಅವರೊಬ್ಬರಾದರೂ ನಾಶವಾಗಿ ಹೋಗುವ ದೇವರ ಚಿತ್ತವಲ್ಲ. ಎಲ್ಲರೂ ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಬರಬೇಕೆಂಬುದು ದೇವರ ಉದ್ದೇಶ. ಆ ನಿಮಿತ್ತವಾಗಿ ದೇವರು ತನ್ನ ಒಬ್ಬರೇ ಮಗನಿಂದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ನರಾವತದಲ್ಲಿ ಕಳಿಸಿದನು. ಸಕಲ ಮನುಷ್ಯರ ಪಾಪ ಪರಿಹಾರಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ಬಲಿಯಾದನು, ರಕ್ತವನ್ನು ಸುರಿಸಿದನು, ಬಾಸುಂಡೆ ಹೊಂದಿಕೊಂಡನು. ಇವತ್ತು ಯೇಸುಸ್ವಾಮಿ ಕಲ್ವಾರಿ ಕ್ರೂಜಿಲಿ ಮಾಡಿದ ಈ ಫಿನಿಶ್ಡ್ ವರ್ಕ್, ತೀರಿತು ಎಂಬ ಹೇಳಿದ ಈ ಕೆಲಸ, ತೀರಿತು ಎಂಬ ಯೇಸುಸ್ವಾಮಿ ಕೊನೆಯದಾಗಿ ಪ್ರಾಣ ಬಿಡಬೇಕಂತ ಹೇಳ್ತಾರೆ. ಏನು ತೀರಿತು? ಪ್ರಾಣ ತೀರಿತು ಅಂತ ಹೇಳಿದಲ್ಲ ಯೇಸುಸ್ವಾಮಿ. ಲೋಕದ ಸಕಲ ಮನುಷ್ಯರ ಪಾಪ ತೀರಿತು, ಅವರ ರೋಗ ನಿವಾರಣೆ ಆಯಿತು, ಅವರ ಬಡತನ ನೀಗಿತು, ಅವರ ಸಂಕಷ್ಟಕ್ಕೆ ಕೊನೆಯಾಯಿತು, ಎಲ್ಲ ಮುಗಿಯಿತು. ಇವತ್ತು ಯೇಸುಸ್ವಾಮಿ ಈ ಮುಗಿಸಿದ ಕೆಲಸವನ್ನು ನಂಬುವವರು ಪ್ರತಿಯೊಂದು ಸಂಕಟಗಳಿಂದ ಮುಕ್ತರಾಗ್ತಾರೆ, ಬಿಡುಗಡೆ ಆಗ್ತಾರೆ, ಮೊಟ್ಟ ಮೊದಲು ಪಾಪದಿಂದ ಮುಕ್ತರಾಗ್ತಾರೆ. ಯೇಸುಸ್ವಾಮಿಯ ರಕ್ತವು ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿತು. ಪಾಪ ತೊಳೆದ ನಂತರ ಎಲ್ಲವೂ ಅದಕ್ಕೆ ಅಂಟಿಕೊಂಡು ಬಂದ ಎಲ್ಲ ರೋಗಗಳು, ದರಿದ್ರತನ, ಅವೆಲ್ಲ ಹೋಯಿತು. ಇದಕ್ಕೆ ಯೇಸುಸ್ವಾಮಿ ದೊಡ್ಡ ಕ್ರಯ ಕೊಟ್ಟಿದ್ದಾನೆ.
ಇವತ್ತು ಯೇಸುಸ್ವಾಮಿ ಬಾಸ್ತುಣ್ಣನ ಗುಣ ಆಯಿತು ಅಂತ ನೀವು ವಾಕ್ಯದಲ್ಲಿ ಹೇಳ್ತೇವೆ. ಗುಣ ಆಗಬೇಕಾದರೆ ಆತನು ದೊಡ್ಡ ಬೆಲೆ ಕೊಟ್ಟಿದ್ದಾನೆ, ಆದರೆ ನಮಗೆ ಸ್ವಸ್ಥತೆ ಉಚಿತವಾಗಿ ಕೊಟ್ಟಿದ್ದಾನೆ. ಯೇಸುಸ್ವಾಮಿ ನಮ್ಮ ರಕ್ಷಣೆ ಮಾಡಲಿಕ್ಕೋಸ್ಕರ ಆತನ ದೇಹವನ್ನೇ ಯಜ್ಞವಾಗಿ, ದಹನ ಯಜ್ಞವಾಗಿ ಅರ್ಪಿಸಿದ್ದಾನೆ. ಆದರೆ ರಕ್ಷಣೆ ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಅದು ಉಚಿತ ಇರ್ಬೋದು, ಅದು ಆದರೆ ಅದು ಬಹಳ ಕಾಸ್ಟ್ಲಿ. ದೇವರ ದೃಷ್ಟಿಯಲ್ಲಿ ಪ್ರಾಣವನ್ನೇ ಈಡುಕೊಟ್ಟು ಆತನು ಬಿಡಿಸಿದ್ದಾನೆ. ಪ್ರಾಣನ ಈಡುಕೊಟ್ಟು ರೋಮಾಪುರದ ಅಧಿಕಾರಿಗಳ ಒಂದು ಆಡಳಿತದಲ್ಲಿ ಯಾವುದೇ ಅದು ಘೋರ ತಪ್ಪು ಮಾಡಿದರೆ ಸಹ ಒಂದು ಶಿಕ್ಷೆ ಕೊಡ್ತಾಯಿದ್ರು, ಒಂದು ಅಥವಾ 39:8 ಮ್ಯಾಕ್ಸಿಮಮ್. ಧರ್ಮಶಾಸ್ತ್ರದಲ್ಲಿ ಅದೇ ಬೆಲೆಪಟ್ಟಿದೆ, ಯಹೂದಿಗಳು ಅದೇ ಮಾಡ್ತಿದ್ರು. ಏನು 39 ಚಾಟಿಯೇಟುಗಳು ಒಂದು ಶಿಕ್ಷೆ. ಆದರೆ ಯೇಸುಸ್ವಾಮಿಗೆ ಒಂದು ಶಿಕ್ಷೆ ಅಲ್ಲ, ಚಾಟಿಯೇಟಿನ ಶಿಕ್ಷೆನೂ ಕೊಟ್ಟರು, ಶಿಲುಬೆ ಮರಣನೂ ಕೊಟ್ಟರು. ಯಾಕೆ ಎರಡು ಶಿಕ್ಷೆಯನ್ನು ಯೇಸುಸ್ವಾಮಿ ಅನುಭವಿಸಬೇಕಾಯಿತು? ಯಾಕಂದರೆ ಯೇಸುಸ್ವಾಮಿಯ ದೇಹದಲ್ಲಿ ಉಂಟಾದ ಬಾಸುಂಡೆಗಳಿಂದ ಇವತ್ತು ಮನುಷ್ಯರ ರೋಗ ವಾಸಿಯಾಗ್ತದೆ. ಅದು ಉಚಿತವಾಗಿ ಅಲ್ಲ. ಯೇಸುಸ್ವಾಮಿಗೆ ಹಿಂಸೆ ಕೊಡಬೇಕಾದ್ರೆ, ಅಂದರೆ ಅವನಿಗೆ ಶಿಕ್ಷೆ ಕೊಟ್ಟಿದ್ದು ಸಾಮಾನ್ಯ ಶಿಕ್ಷೆ ಅಲ್ಲ. 39:8 ಹೊಡಿಬೇಕಾದರೆ ಆ ಒಂದು ಚಾಟಿಯ ಒಂದು ಚರ್ಮದ ಚಾಟಿಗೆ ಅದಕ್ಕೆ ಕಬ್ಬಿಣದ ಒಂದು ಹುಕ್ಗಳು, ಅಂದರೆ ಕೊಕ್ಕೆಗಳು, ಸ್ಮಾಲ್ ಸ್ಮಾಲ್ ಕೊಕ್ಕೆಗಳು, ಮತ್ತು ಮೂಳೆ ಪುಡಿ ಮಾಡಲ್ಪಟ್ಟ ಶಾರ್ಪ್ ಆಗಿರುವ ಮೂಳೆಗಳನ್ನ ಆ ಒಂದು ಚಾಟಿಗೆ ಸುತ್ತಿದ್ರಂತೆ. ಅದು ಒಂದು ಸರಿ ಬೀಸುವ ಹೊಡೆಯುವಾಗ ದೇಹದಲ್ಲಿ ಅದು ಹೋಗಿ ಅಂಟ್ಕೊಂಡು ಕಚ್ಕೊಂಡ್ಬಿಡ್ತದೆ. ಕಂಪ್ಲೀಟ್ ಒಂದು ಚಾಟಿ ದೇಹದ ಸಂಪೂರ್ಣವಾದ ಭಾಗಗಳು ಅದು ಕಚ್ಕೊಂಡ್ಬಿಡ್ತದೆ. ಅಲ್ಲಿಂದ ವಾಪಸ್ ಎಳಿಬೇಕಾದರೆ ಮಾಂಸ ಚರ್ಮ ಕಿತ್ತು ಬರ್ತಿತ್ತಂತೆ. ಇಂಥ ಏಟು 39, ಒಂದು ಕಡಿಮೆ 40 ಅಂತ ಏನು 39 ಏಟು ಹೊಡೆಯುವಾಗ ದೇಹದಲ್ಲಿರುವ ಎಲ್ಲ ಭಾಗಗಳು ಸಂಪೂರ್ಣವಾಗಿ ಚರ್ಮ ಕಿತ್ತು ಮೂಳೆ ಕಾಣ್ತಾ ಇತ್ತು. ನೋಡ್ತೇವೆ ಕೀರ್ತನೆಗಾರನು ಬರೀತಾನೆ 22 ಕೀರ್ತನೆಯಲ್ಲಿ ನಾವು ನೋಡ್ತೇವೆ 16:17 ಯೇಸುಸ್ವಾಮಿ ಶಿಲುಬೆಗೆ ಹೋಗುವ ಎಷ್ಟೋ ವರ್ಷ ಹಿಂದೆ ದಾವಿದ ಬರೀತಾನೆ, ರಾಜ ದಾವಿದ, ಆತನು ದಾವಿದ ರಾಜ, ಆತನು ಇವನು ಕವಿನೂ ಆಗಿದ್ದವನೇನು. ಇಲ್ಲಿ ಈ ಬರೆಯಲ್ಪಟ್ಟಿದೆ 22:17 ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕಾಲುಗಳನ್ನು ತಿವಿದರು, ನನ್ನ ಕಾಲುಗಳನ್ನು ತಿವಿದರು, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು, ಅವರು ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ. ಮೂಳೆಗಳು ಎಣಿಸಲಿಕ್ಕಾಗುವುದು ಅಂದರೆ ಆ ಚಾಟಿಯ ಏಟಿಗೆ ಮಾಂಸ ಮತ್ತು ಚರ್ಮ ಕಿತ್ತು ಬಂದು ಯೇಸುಸ್ವಾಮಿಯ ಮೂಳೆ ಕಾಣುವಂತೆ ಗಾಯಗಳಾಯ್ತಂತೆ. ಇನ್ನೊಂದು ಕೀರ್ತನೆ 129 ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ಆತನ ಬೆನ್ ಮೇಲೆ ರೈತರು ಉಳುವ ರೀತಿಯಲ್ಲಿ ನೇಗಿಲು ಹಾಕ್ಕೊಂಡು ಉಳುವಾಗ ಎರಡು ಭಾಗವಾಗಿ ಮಣ್ಣು ಬೀಳ್ತಿರುತ್ತೆ. ಉಳುವಾಗ ಎರಡು ಕಡೆ ಭಾಗ ಆಗಿ ಮಣ್ಣು ಬೀಳ್ತಿರುತ್ತೆ, ಮಧ್ಯ ಬೀಜ ಹಾಕಲಿಕ್ಕೋಸ್ಕರ ಒಂದು ಕಂದಕ ಉಂಟಾಗ್ತದೆ. ಆ ರೀತಿ ಏಟು ಹೊಡೆಯುವಾಗ ಮಧ್ಯ ಮಾಂಸ ಚರ್ಮ ಕಿತ್ತು ಬರುವಾಗ ಆ ರೀತಿ ರೈತನು ಉಳುವ ರೀತಿಯಲ್ಲಿ ಅವನು ಬೆನ್ನಾಯಿತು ಎಂಬುದಾಗಿ 129 ಕೀರ್ತನೆಯಲ್ಲಿ 3 ನೋಡ್ತೀವಿ, ಉಳುವವರು ನಮ್ಮ ಬೆನ್ನಿನ ಮೇಲೆ ಉತ್ತು ಉತ್ತು ಉದ್ದವಾದ ಗೆರೆಗಳನ್ನು ಮಾಡಿದರು. ಈ ಹಿಂಸೆ ಇಲ್ಲಿ ಯೇಸುಸ್ವಾಮಿ ಅನುಭವಿಸಿದ ಹಿಂಸೆ. ಯಾಕಾಗಿ ಎರಡು ಶಿಕ್ಷೆ ಯಾಕಾಗಿ ಬಂತು? 39:8 ಮತ್ತು ಶಿಲುಬೆ ಮರಣ. 39:8 ಅಂದರೆ ಸಾಮಾನ್ಯ 8 ಅಲ್ಲ, ದೇಹದ ಎಲ್ಲ ಅಂಗಗಳು ಚರ್ಮ ಮಾಂಸ ಎಲ್ಲ ಕಿತ್ತೋಗಿದೆ. ಅವು ನೋಡಬೇಕಾದ್ರೆ ನೋಡತಕ್ಕ ಯಾವ ಅಂದ ಚಂದವೂ ಇರಲಿಲ್ಲ, ನೋಡತಕ್ಕ ಯಾವ ಅಂದ ಚಂದವೂ ಯೇಸುಸ್ವಾಮಿ ಇರಲಿಲ್ಲ ಅಂತ ಇಲ್ಲಿ ನೋಡ್ತೇವೆ. ಇಲ್ಲಿ
ಐವತ್ತ ಮೂರನೇ ಕೀರ್ತನೆ ಗ್ರಂಥ ಐವತ್ತ ಮೂರನೇ ಅಧ್ಯಾಯ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ಕೇಳಿದ ಸಂಗತಿ ನಮ್ಮಲ್ಲಿ ಯಾರು ನಂಬಿದರು, ಯಹೋವನ ಬಾಹು ಅವರಿಗೆ ಯಾರಿಗೆ ಗೋಚರವಾಗಿತ್ತು, ವರ್ಣನದೊಳಗೆ ಬೇರಿನಿಂದ ಹೊರಡಿಸುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು, ಅವನಲ್ಲಿ ಯಾವ ಅಂದಚಂದವೂ ಇರಲಿಲ್ಲ, ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ನೋಡಿ ಮುಖ ಓರೆ ಮಾಡಿಕೊಳ್ಳುವ ಅಧಿಕಾರಕ್ಕೆ ಒಳಗಾದವನು, ನಾವು ಅವನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅವನು ಅನುಭವಿಸಿದವನು, ಅವನು ಹೊತ್ತ ಹೊರೆ ನಮ್ಮ ಸಂಕಟವೇ. ಆ ಸಂಕಟ ಎಲ್ಲ ಏನೆಂದರೆ ನಾವು ಹೊತ್ತ ಹೊರೆ. ಯೇಸುಸ್ವಾಮಿ ದೇಹದಲ್ಲಿ ಯಾಕೆ ಅಷ್ಟೊಂದು ಎಲ್ಲ ಭಾಗದಲ್ಲಿ ಗಾಯ ಆಯಿತು ಅಂದರೆ, ಇವತ್ತು ನಮ್ಮ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಯಾವ್ಯಾವುದೇ ಕಾಯಿಲೆ ಇರ್ಬೋದು, ಯಾವ್ಯಾವುದೇ ಭಾಗದಲ್ಲಿ ಇರ್ಬೋದು, ಅವೆಲ್ಲ ಸ್ಥಳದೊಳಗೆ ಯೇಸುಸ್ವಾಮಿ ಏಟು ತಿಂದಿದ್ದಾನೆ. ತಲೆಯಿಂದ ಪಾದದೊಳಗಿರುವ ದೇಹದ ಎಲ್ಲ ಅಂಗಾಂಗಗಳು ಛಿದ್ರವಾಗಿದೆ. ಇವತ್ತು ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಯಿತು. ಇಲ್ಲಿ ಮುಂದಿನ ವಾಕ್ಯ ನೋಡ್ತೇವೆ, 5-4 ಮುಂದೆ ಭಾಗ, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಆ ದಿನಮಾನಗಳಲ್ಲಿ ಯೇಸುಸ್ವಾಮಿ ಶಿಕ್ಷೆ ಕೊಡುವಾಗ ಸಾಮಾನ್ಯ ಜನರು ಅಂದುಕೊಂಡಿದ್ದು ಅವನ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಟ್ಟರು ಎಂಬುದಾಗಿ. ಆದರೆ ಆತನು ಅನುಭವಿಸಿದ ಹೊರೆ ನೋವು ಮುಂದೆ ನೋಡ್ತೇವೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಯಾಕೆ ಯೇಸುಸ್ವಾಮಿಗೆ ಪೆಟ್ಟು ಬಿತ್ತು? ಏನು ತಪ್ಪು ಮಾಡಿದೆ ಯೇಸುಸ್ವಾಮಿ? ಯೇಸುಸ್ವಾಮಿ ಲೋಕದಲ್ಲಿ ಮಾನವನಾಗಿ ಬಂದಾಗ ಆತನು ರೋಗಿಗಳಿಗೆ ಸ್ವಸ್ಥ ಮಾಡಿದ, ಕುಂಟರಿಗೆ ಕಾಲು ಕೊಟ್ಟ, ದೆವ್ವ ಹಿಡಿದರು ಬಿಡಿಸ್ಕೊಂಡು ಹೋದರು, ಕೈ ಇಲ್ಲದವ್ರಿಗೆ ಕೈ ಕೊಟ್ಟ, ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟ, ಸತ್ತವ್ರನ್ನ ಹೆಣ ತಗೊಂಬಂದರೆ ಆತನು ಚಟ್ಟ ಮುಟ್ಟಿ ಎಪ್ಪಿಸಿದ. ಏನು ಯೇಸುಸ್ವಾಮಿ ತಪ್ಪು ಮಾಡಿರೋದು? ಯಾಕೆ ಆತನಿಗೆ ಈ ಮರಣ ಶಿಕ್ಷೆ ಉಂಟಾಯಿತು? ಅವನೇನು ತಪ್ಪು ಮಾಡಿಲ್ಲ. ಆತನಿಗೆ ಮರಣ ಶಿಕ್ಷೆ ಉಂಟಾಗಿದ್ದು ನಮ್ಮ ತಪ್ಪಿನ ನಿಮಿಷದ. ನಮ್ಮ ದೇಹದಲ್ಲಿ ಏನೇನು ರೋಗ ಇರಲಿಕ್ಕೆ ಸಾಧ್ಯ ಉಂಟೋ ಅವೆಲ್ಲ ರೋಗವನ್ನು ಆತನು ಹೊತ್ತು ತೀರಿಸಿದ. ಇವತ್ತು ನಮಗೆ ರೋಗ ಗುಣ ಆಗೋದು ಫ್ರೀಯಾಗಿ ಅಲ್ಲ. ಅನೇಕ ಜನರು ತಮಾಷೆಯಾಗಿ ಕಾಣ್ಬೋದು, ಯೇಸುಸ್ವಾಮಿ ಹೆಸರಲ್ಲಿ ಹೇಗೆ ಗುಣ ಆಗ್ತದೆ ಎಂಬುದಾಗಿ. ಆತನು ನಮ್ಮ ರೋಗಗಳನ್ನು ಹೊತ್ತು ತೀರಿಸಿದ್ದಾನೆ. ಮುಂದೆ ಬರಲ್ಪಟ್ಟಿದೆ ಇಲ್ಲಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಾವು ಮಾಡಿದ ಪಾಪ, ನಾವು ಹೋಗಬಾರದ ಸ್ಥಳದಲ್ಲಿ ಹೋಗಿದ್ದ ನಿಮಿತ್ತವಾಗಿ ಆತನು ಗಾಯಗೊಂಡ. ನಾವು ಮಾಡದಿರುವ ಕೆಲಸ ಮಾಡಿದ್ದಕ್ಕಾಗಿ ಆತನು ಗಾಯಗೊಂಡ. ಇಲ್ಲಿ ನಮ್ಮ ದ್ರೋಹಗಳನ್ನು ಆತ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಎಲ್ಲ ಮನುಷ್ಯರು ಮಾಡಿದ ಪಾಪಕ್ಕೆ ಶಿಕ್ಷೆಯಾಗಿ ಯೇಸುಸ್ವಾಮಿಯನ್ನು ದೇವರು ಜಜ್ಜಿದನು. ಪಾಪದ ಸಂಬಳ ಮರಣ. ಆದರೆ ಆ ಪಾಪಕ್ಕೆ ದೇವರು ನಮಗೆ ಕೊಟ್ಟಿಲ್ಲ ಮರಣ, ಯೇಸು ಕ್ರಿಸ್ತನಿಗೆ ಆತನು ಕೊಟ್ಟ. ಯಾಕಂದರೆ ಪರಿಶುದ್ಧ ರಕ್ತ ಚೆಲ್ಲಲ್ಪಡಬೇಕು ಪಾಪ ಪರಿಹಾರ ಆಗಬೇಕಾದ್ರೆ. ಹೋತ ಹೋರಿಗಳ ರಕ್ತ ಹಳೆ ಒಡಂಬಡಿಕೆ ಕೊಡ್ತಾ ಇದ್ರು, ಅದು ತಾತ್ಕಾಲಿಕವಾಗಿ ಒಂದು ವರ್ಷ ಮಟ್ಟಿಗೆ ಪಾಪ ಮುಚ್ಚಲ್ಪಡ್ತಿತ್ತು ಅಷ್ಟೇ. ಅದರ ನಿಮಿತ್ತ ಒಂದು ವರ್ಷ ಅವರು ನೀತಿವಂತರಾಗಿರ್ತಿದ್ರು. ಆದರೆ ನಿತ್ಯತ್ವಕ್ಕೆ ನಾವು ನೀತಿವಂತರಾಗಬೇಕಾದರೆ ಪರಿಶುದ್ಧ ರಕ್ತ, ಕುಮಾರನ ರಕ್ತ, ಯಜ್ಞದ ಕುರಿಯಾದ ತನ್ನ ರಕ್ತ ಅದು ಚೆಲ್ಲಲ್ಪಡಬೇಕಾಗಿತ್ತು. ಅದಕ್ಕೋಸ್ಕರ ಯೇಸುಸ್ವಾಮಿ ಹಿಂಸೆಯ ಮರಣವನ್ನು ಅನುಭವಿಸಿದನು. ಅದು ನಮ್ಮ ದ್ರೋಹಕ್ಕಾಗಿ, ನಮ್ಮ ರೋಗ ವಾಸಿಗಾಗಿ, ನಮ್ಮ ದರಿದ್ರ ನಿವಾರಣೆಗಾಗಿ, ನಮ್ಮೆಲ್ಲ ಥರದ ಸಮಸ್ಯೆಗಳ ಪರಿಹಾರಕ್ಕಾಗಿ, ಶಾಪ ವಿಮೋಚನೆಗಾಗಿ ಆತನು ಕಲುವಾರಿ ಕ್ರೂಜಿಯಲ್ಲಿ ತನ್ನ ದೇಹವನ್ನೇ ಯಜ್ಞವಾಗಿ ಸಮರ್ಪಿಸಿದನು. ಇಲ್ಲಿ ನೋಡ್ತೇವೆ, ಆತನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಯಾಕೆ ದೇಹ ಪೂರ್ತಿ ಛಿದ್ರ ಆಯಿತು ಅಂದರೆ, ಯಾವ್ಯಾವ ರೋಗ ಇರಲಿಕ್ಕೆ ಸಾಧ್ಯ ಉಂಟು ಅವೆಲ್ಲ ರೋಗವನ್ನು ಹೊತ್ತು ತೀರಿಸಿದ.
ಧರ್ಮೋಪದೇಶಕಾಂಡ 28 15 68 ವಚನದವರೆಗೆ ಅಲ್ಲಿ ಅನೇಕ ರೋಗಗಳು ಅನೇಕ ಶಾಪಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅದರಲ್ಲಿ ಬರೆಯಲ್ಪಡದೇ ಇರುವ ರೋಗಗಳು ಈಗ ಬರ್ತಾ ಇರ್ಬೋದು, ಅದರ ಸಹ ಬರೆಯಲ್ಪಟ್ಟಿದೆ. ಅವೆಲ್ಲಕ್ಕೂ ನಿವಾರಣೆಗೋಸ್ಕರ ಯೇಸುಸ್ವಾಮಿ ಬಾಸುಂಡೆ ಹೊಂದಿಕೊಂಡನು. ಆತನ ಬಾಸುಂಡೆ ಗುಣ ಆಯಿತು. ಯೇಸುಸ್ವಾಮಿ ಈ ಲೋಕದಲ್ಲಿ ಸುವಾರ್ತೆ ಸಾರ್ತಾ ಇರುವ ಸಮಯದಲ್ಲಿ ಯೇಸುಸ್ವಾಮಿ ಬೆಳೆ ಹೋದರೆಲ್ಲ ಗುಣ ಆಗ್ತಿದ್ರು. ಈ ವಚನ ಅವರಿಗೆ ನೆನಪಾಗ್ತದೆ. ಅಲ್ಲಿ ಜನ ಕೆಲವರು ಹೇಳ್ಕೊಂಡ್ರು ಇನ್ನು ಹೇಗೆ ಗುಣ ಆಗ್ತದೆ ಎಂಬುದಾಗಿ. 8 ನಾವು ನೋಡ್ತೇವೆ ಮತ್ತೇನು ಸುವಾರ್ತೆಯಲ್ಲಿ 16 ವಚನದಲ್ಲಿ ನೋಡ್ತೇವೆ. ಸಂಜೆ ಆಗಲು ಮತ್ತೇನು ಸುವಾರ್ತೆ 8:16 ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದರಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ಯೇಸುಸ್ವಾಮಿ ಸುವಾರ್ತೆ ಸಾರುವ ಮೊದಲನೇ ದಿನಗಳಲ್ಲಿ ಆತನು ಬಳಿ ಬಂದವರೆಲ್ಲರೂ ಬಿಡುಗಡೆ ಆಗಿದರು, ದೆವ್ವಗಳು ಬಿಟ್ಟು ಹೋದರು. ಒಂದೇ ಮಾತಿನಿಂದ ಅವರು ಬಿಡ ಹೊಂತಿದ್ದರು. ಇದನ್ನು ನೋಡಿದ ಜನರು ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡನು, ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಯಾಕೆ ಗುಣ ಆಯ್ತದೆ? ಮಾತು ಮಾತ್ರದಿಂದ ಆ ನಮ್ಮ ರೋಗಗಳನ್ನ ಆತನ ದೇಹದ ಮೇಲೆ ಹೊತ್ತುಕೊಳ್ಳಿಕ್ಕಿದ್ದಾನೆ. ಆ ಕಾಲದಲ್ಲಿ ಇವತ್ತು ಹೊತ್ತುಕೊಂಡಿದ್ದಾನೆ. ಯಾಕಂದರೆ ಯೇಸುಸ್ವಾಮಿ ಏನು ಹೇಳ್ತಾನೋದು ಆಗಬೇಕು. ಪ್ರಕೃತಿಯ ಮೇಲೆ ಅಧಿಕಾರ ಉಂಟು, ಭೂಮಿ ಆಕಾಶದ ಮೇಲೆ ಅಧಿಕಾರ ಉಂಟು, ಸೃಷ್ಟಿಸಲ್ಪಟ್ಟ ಎಲ್ಲದರ ಮೇಲೆ ಆತನ ಅಧಿಕಾರ ಉಂಟು. ಆತನು ಅವೆಲ್ಲವೂ ಆತನ ಮಾತು ಕೇಳಲೇಬೇಕು. ಅದರಲ್ಲಿ ರೋಗ ಇರ್ಬೋದು, ಸಾಲ ಇರ್ಬೋದು, ದರಿದ್ರತನ ಇರ್ಬೋದು, ಎಲ್ಲ ನಾಮ ಯೇಸುವಿನ ಸನ್ನಿಧಾನದಲ್ಲಿ ಅಡ್ಡ ಬೀಳಬೇಕು. ಸ್ವರ್ಗ ಮೃತ್ಯ ಪಾತಾಳದಲ್ಲಿರುವ ಎಲ್ಲ ನಾಮ ನಾಮ ಅಂದರೆ ರೋಗಕ್ಕೂ ಒಂದು ನಾಮ ಇದೆ. ಕ್ಯಾನ್ಸರ್, ಏಡ್ಸ್, ಇದು ಯಾವುದು ಕೊರೋನಾ, ಇಬ್ಬರೆ ಬೇಕಾದಷ್ಟು ರೋಗಗಳು, ಎಲ್ಲ ನಾಮಗಳು, ಎಲ್ಲ ರೋಗಗಳು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಯೇಸುವೇ ದೇವರ ಮುಂದೆ ಅರಿಕೆ ಮಾಡಬೇಕು ಎಂಬ ದೇವರ ವಾಕ್ಯ ಬಲಿಪಡಿದೆ. ಆತನು ಬಂದವ್ರನ್ನೆಲ್ಲ ಮಾತು ಮಾತಿಂದ ವಾಸಿ ಮಾಡಿದನು. ಅದಕ್ಕೆ ಇಲ್ಲಿ ಯೆಶಾಯ ಪ್ರವಾದಿ ಯೇಸುಸ್ವಾಮಿ ಹುಟ್ಟಿ ಬರೋಕ್ಕಿಂತ ಮೊದಲು ಪ್ರವಾದನೆ ಮಾಡ್ತಾನೆ. ಸುಮಾರು 700 ವರ್ಷಗಳ ಹಿಂದೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇಲ್ಲಿ 10 ವಚನದಲ್ಲಿ ಒಂದು ಕಡೆ ನೋಡ್ತೇವೆ, ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದನು. ಮನುಷ್ಯರಿಗೆ ಬರುವಂಥ ಎಲ್ಲ ವ್ಯಾಧಿ ಕಲ್ವಾರಿ ಕ್ರೂಶಿಯಲ್ಲಿ ಯೇಸುಸ್ವಾಮಿ ಹೊಂದಿಕೊಂಡನು. ವ್ಯಾಧಿ ಬರೆದು ಸೈತಾನಿನಿಂದ, ಪಾಪದಿಂದ, ಎಲ್ಲ ಥರದ ವ್ಯಾಧಿಗಳು ಕಲ್ವಾರಿ ಕ್ರೂಶಿಯಲ್ಲಿ ಎಲ್ಲ ದಿಕ್ಕುಗಳಿಂದ ಯೇಸುಸ್ವಾಮಿಗೆ ಅವು ಬಡಿತಿದ್ವು ಅಂತ. ಏನು ಅಂದರೆ ಆ ರೀತಿ ಎಲ್ಲ ದಿಕ್ಕುಗಳಿಂದ, ಯಾವ ರೋಗ, ಪಾಪ, ಸಮಸ್ಯೆ, ಕೊಲೆ, ದರೋಡೆ, ಕೆಟ್ಟತನ, ಏನೇನು ಮನುಷ್ಯರು ಮಾಡಲಿಕ್ಕೆ ಸಾಧ್ಯ ಉಂಟು ಎಲ್ಲವೂ ಯೇಸುಸ್ವಾಮಿ ದೇಹವನ್ನು ಚಚ್ಚುತ್ತಾ ಇದ್ದವು. ಎಲ್ಲ ದಿಕ್ಕುಗಳಿಂದ ಬಂದು ಜಚ್ಚುತ್ತಾ ಇದ್ದಂತೆ. ದೇವರಲ್ಲಿ ಹೇಳ್ತಾನೆ ಇಲ್ಲಿ, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು. ಯೇಸುಸ್ವಾಮಿ ಕಲ್ವಾರಿ ಕ್ರೂಶಿಯಲ್ಲಿ ವ್ಯಾಧಿ ಉಂಟಾಯಿತು ಹೀಗೆಂದುಕೊಂಡು. ಏನಂತ ದೇವರು ಅಂದ್ಕೊಂಡಿದ್ದಾನೆ, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ಅವನು ಪ್ರಾಣ ಕೊಟ್ಟ ನಂತರ ಆತನು ಚಿರಂಜೀವಿಯಾಗಿ ಸಂತಾನವನ್ನು ನೋಡುವನು. ಈ ಪ್ರವಾದನೆ ಹೇಳಿದ್ದು 2000 ವರ್ಷದಿಂದ ಅದು ಈಡೇರಿತು. ಯೇಸುಸ್ವಾಮಿ ಯಾವ ತಪ್ಪು ಇಲ್ಲದವನು. ನಾವು ನೋಡ್ತೇವೆ ಪಾಪ ಜ್ಞಾನ ಇಲ್ಲದ ಅವನು. ರೋಮಾಪುರ 2 ಕೊರಿಂಥ್ಯ 5:21 ವಚನದಲ್ಲಿ ಆತನು ಯಾವ ಒಂದು ತಪ್ಪು ಇಲ್ಲದವನು. ಅವನು ಪಾಪ ಸ್ವರೂಪಿಯಾಗ ಮಾಡಿದನು ದೇವರು. ಯಾಕೆಂದರೆ ಆತನು ಕಲ್ವಾರಿ ಕ್ರೂಶಿಯಲ್ಲಿ ಪ್ರಾಣ ಕೊಡದೆ ಹೋದರೆ ಮನುಷ್ಯರಿಗೆ ರಕ್ಷಣೆ ಇಲ್ಲ, ಬಿಡುಗಡೆ ಇಲ್ಲ. ಇಲ್ಲಿ ನೋಡ್ತೇವೆ 21 ವಚನ 5:2 ಕೊರಿಂಥ್ಯದಲ್ಲಿ,
ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ. ಯಾಕಂದರೆ ದೇವರಿಂದ ದೂರವಾಗಿ ಹೋಗಿದ್ವಿ ಮನುಷ್ಯರು. ಆದಾಮ ಮಾಡಿದ ಪಾಪದ ನಿಮಿತ್ತ ಎಲ್ಲ ಮನುಷ್ಯರು ದೇವರಿಂದ ದೂರ ಆದರು. ಆದಾಮನ ಕಾಲದಲ್ಲಿ ಯಾವ ರೋಗ ಇರಲಿಲ್ಲ, ಯಾಕಂದರೆ ದೇವರು ಮನುಷ್ಯನನ್ನು ಆತನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದ. ಮಹಿಮೆಯ ಶರೀರ ಇತ್ತು, ಮಹಿಮೆಯ ವಸ್ತ್ರ ಅವರಲ್ಲಿತ್ತು. ಆ ರೀತಿ ಇರಬೇಕೆಂಬ ದೇವರ ಉದ್ದೇಶ. ದೇವ ಸ್ವರೂಪದಲ್ಲಿದ್ದರು ಮನುಷ್ಯರು. ಯಾವಾಗ ದೇವರ ಮಾತನ್ನು ಕೇಳಿದೆ, ತಿನ್ನಬಾರದ ಹಣ್ಣು ತಿನ್ನ ನಿಮಿತ್ತ ಪಾಪ ಎಂಟ್ರಿ ಆಯಿತು ಈ ಲೋಕಕ್ಕೆ. ಎಂಟ್ರಿ ಆದ ತಕ್ಷಣ ಈ ಅಧಿಕಾರ ಏನಿದೆ, ಮಹಿಮೆಯೆಲ್ಲ ಹೋಯಿತು. ಅಧಿಕಾರ ಸೈತಾನಿಗೆ ಹೋಯಿತು. ಆದಾಮನು ಎಲ್ಲದರ ಮೇಲೆ ಅಧಿಕಾರ ದೇವರು ಆದಾಮನಿಗೆ ಕೊಟ್ಟಿದ್ದ. ಭೂಮಿ ಅದರಲ್ಲಿರುವ ಸಕಲದರ ಆಡಳಿತ ಮಾಡೋ ಅಧಿಕಾರ ಕೊಟ್ಟಿದ್ದ. ಆದಾಮ ಸೈತಾನ ಮಾತು ಕೇಳಿ ಪಾಪ ಮಾಡಿದ ನಿಮಿತ್ತ ಅಧಿಕಾರ ಸೈತಾನಿಗೆ ಹಸ್ತಾಂತರ ಆಯಿತು. ಅದಕ್ಕೆ ಇವತ್ತು ಈ ಲೋಕದ ದೇವರು ಅಂತ ಹೇಳ್ತಾರೆ ಅವನಿಗೆ. ಏನು ಈ ಲೋಕದ ದೇವರು, ಇವನಿಗೆ ಇದ್ರ ಮೇಲೆಲ್ಲ ಅಧಿಕಾರ ಇದೆ. ಈಗ ಆಡಳಿತದ ಮೇಲೆಲ್ಲ ಅಧಿಕಾರ ಇದೆ. ಆದರೆ ಯೇಸ್ವಾಮಿ ನಂಬಿದವರ ಮೇಲೆ ಅವನಿಗೆ ಅಧಿಕಾರ ಇಲ್ಲ. ಯಾಕೆಂದರೆ ಯೇಸ್ವಾಮಿ ರಕ್ತದಿಂದ ನಾವು ತೊಳೆಯಲ್ಪಟ್ಟವರು. ಯೇಸ್ವಾಮಿ ಅಂತ ತೊಳೆಯಲ್ಪಟ್ಟವರ ಹತ್ತಿರ ಅವನಿಗೆ ಬರಲಿಕ್ಕೆ ಯಾವ ಅವಕಾಶವಿಲ್ಲ. ಆತನು ಹತ್ತಿರ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಯೇಸ್ವಾಮಿ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೀವಿ. ಯೇಸ್ವಾಮಿ ರಕ್ತ ನೋಡುವಾಗ ಆತನು ದಿಕ್ಕಾಪಾಲಾಗಿ ಓಡಿ ಹೋಗ್ತಾನೆ. ನಾವೆಲ್ಲರೂ ಯೇಸ್ವಾಮಿ ನಂಬುವ ಮೂಲಕ, ದೀಕ್ಷಾಸ್ನಾನ ಪಡೆಯುವ ಮೂಲಕ ನಾವು ಯೇಸ್ವಾಮಿನ ಧರಿಸಿಕೊಂಡಿದ್ದೇವೆ. ಸೈತಾನ ನಮ್ಮ ನೋಡುವಾಗ ಯೇಸ್ವಾಮಿನೇ ನೋಡ್ತಾನೆ. ಅದೇ ರೀತಿ ದೇವರು ಸಹ ನಮ್ಮ ನೋಡುವಾಗ ಯೇಸ್ವಾಮಿಯನ್ನೇ ನೋಡ್ತಾನೆ. ನಮ್ಮನ್ನು ನೋಡಲ್ಲ. ಯಾಕಂದರೆ ನಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ. ಯೇಸ್ವಾಮಿ ಪರಲೋಕ ತಂದೆಯಾದಿಗೆ ದೇವರಿಗೆ ನಾವು ಕಾಣೋದಲ್ಲ, ಬದಲಿಗೆ ಯೇಸ್ವಾಮಿ ಕಾಣ್ತಾನೆ. ಯೇಸ್ವಾಮಿ ಒಳಗೆ ನಾವಿದ್ದೇವೆ. ಆತನ ದೇಹವೆಂಬ ಚೆರೆಯ ಮೂಲಕ ನಾವು ದೇವರ ಸಮಕ್ಷಮಕ್ಕೆ ಹೋಗ್ತೇವೆ. ದೇಹ ಛಿದ್ರ ಮಾಡಲ್ಪಟ್ಟ ದೇಹ, ಆತನ ಛಿದ್ರ ಮಾಡಲ್ಪಟ್ಟ ದೇಹ, ಆ ತೆರೆಯ ಮೂಲಕ ನಾವು ದೇವರ ಸಮಕ್ಷಮಕ್ಕೆ ಇವತ್ತು ಹೋಗಲಿಕ್ಕೆ ದೇವರು ಮಾರ್ಗ ತೋರಿಸಿದ್ದಾನೆ. ಆದರೆ ದೇಹ ಛಿದ್ರ ಆಗಬೇಕಾದರೆ ಅವನೇನೂ ತಪ್ಪು ಮಾಡಿರಲಿಲ್ಲ. ಇಲ್ಲಿ ನೋಡ್ತೇವೆ 21:2:5. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಕಲ್ವಾರಿ ಕ್ರೂಜಿಯಲ್ಲಿ ಯೇಸ್ವಾಮಿ ಪಾಪ ಸ್ವರೂಪಿಯಾದ, ಎಲ್ಲ ಮನುಷ್ಯರ ಪಾಪ ಅವನ ಮೇಲೆ ಹಾಕಿದರು. ಎಲ್ಲ ಮನುಷ್ಯರ ರೋಗ ಅವ್ರ ಮೇಲೆ ಹಾಕಿದರು. ಎಲ್ಲ ಮನುಷ್ಯರ ದರಿದ್ರತನ ಶಾಪ ಎಲ್ಲವನ್ನು ಯೇಸ್ವಾಮಿ ಕಲ್ವಾರಿಕರು ಹೊತ್ತು ತೀರಿಸಿದ. ಪಾಪ ಅಜ್ಞಾನ ಇಲ್ಲದಾತನು ಪಾಪ ಸ್ವರೂಪಿಯಾಗಿ ಮಾಡಿದನು. ದೇವರು ಯೇಸ್ವಾಮಿ ನೀತಿವಂತನು, ನೀತಿ ಸ್ವರೂಪಿ. ನಾವು ಪಾಪಿಗಳು, ನಮ್ಮೆಲ್ಲರ ಪಾಪವು ಯೇಸ್ವಾಮಿ ಮೇಲೆ ದೇವರು ಹಾಕಿದರು. ಅವನ ನೀತಿಯು ನಮಗೆ ಕೊಡಲ್ಪಡ್ತು. ಯೇಸ್ವಾಮಿ ಕಲ್ವಾರಿ ಕ್ರೂಜಿಯಲ್ಲಿ ಪ್ರಾಣ ಕೊಟ್ಟು ಸತ್ತು ಹೊಣಲ್ಪಟ್ಟು ದೇವರು ಆತನ ಮೂರ್ನಿಂದ ಸತ್ತವನ್ನು ಎಬ್ಬಿಸಿ ಅಂತ ಯಾರು ನಂಬ್ತಾರೋ ಅವರಿಗೆ ನೀತಿವಂತ ಎಂಬ ವರವನ್ನು ದೇವರು ಉಚಿತವಾಗಿ ಕೊಟ್ಟಿದ್ದಾನೆ. ಅದು ಕರ್ಮ ಕ್ರಿಯೆಗಳಿಂದಲ್ಲ, ಯಾವ ಕ್ರಿಯೆಗಳಿಂದಲ್ಲ, ನಿಯಮ ನಿಷ್ಠೆಗಳಿಂದಲ್ಲ, ಅದು ಉಚಿತವಾಗಿ ಕೊಡಲ್ಪಡುವುದು ಯೇಸ್ವಾಮಿ ನಂಬುವ ಮೂಲಕ. ಇವತ್ತು ಯೇಸ್ವಾಮಿ ನಂಬುವ ಮೂಲಕ ನಾವು ನೀವು ನೀತಿವಂತರಾಗಿದ್ದೇವೆ. ನೀತಿವಂತರಾದಮೇಲೆ ಪರಲೋಕದ ಸಕಲ ಆತ್ಮೀಯ ವರಗಳಿಗೆ ನಾವು ಬಾಧ್ಯಸ್ಥರಾಗಿದ್ದೇವೆ. ದೇವರನ್ನು ಅಪ್ಪಾ ತಂದೆ ಎಂದು ಕರೆಯುವ ಭಾಗ್ಯ ನಮಗೆ ನಿಮಗೆ ಗೊತ್ತು ಇದೆ. ಪರಲೋಕ ರಾಜ್ಯದ ಸ್ವಾಸ್ಥ್ಯ ನಮಗೆ ಕೊಡಲ್ಪಟ್ಟಿದೆ. ನಾವೇನು ಪ್ರಾರ್ಥನೆ ಮಾಡ್ತೀವೋ ದೇವರು ಅದಕ್ಕೆ ಉತ್ತರ ಕೊಡ್ತಾನೆ. ಯಾವುದೇ ಸಮಸ್ಯೆ ಎಲ್ಲ ಹಾದು ಹೋಗ್ತಾ ಇರ್ಬೋದು, ನೀವು ಪ್ರಾರ್ಥನೆ ಮಾಡೋದಾದರೆ, ದೇವರ ವಾಗ್ದಾನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡೋದಾದರೆ 100% ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಯಾಕಂದರೆ ನೀತಿವಂತರು. ಯಾಕೋಬ 5:16 ನೋಡ್ತೇವೆ, 16 ನೀತಿವಂತರ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹುಬಲವುಳ್ಳದ್ದಾಗಿದೆ ಎಂಬುದಾಗಿ. ಯೇಸ್ವಾಮಿ ನಂಬಿದ ನಾವು ನೀವು ನೀತಿವಂತರಾಗಿದ್ದೇವೆ. ನಾವು ಮಾಡುವ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಅದು ಬಲವುಳ್ಳ ಪ್ರಾರ್ಥನೆಯಾಗಿದೆ. ಆದ್ದರಿಂದ ಪ್ರಿಯ ದೇವಜನರೇ, ನೀವು ಹಾದು ಹೋಗ ಪರಿಸ್ಥಿತಿ ಏನೇ ಇರ್ಬೋದು, ನಿಮ್ಮ ಚಿಂತಾ ಭಾರವನ್ನು ಯೇಸುವಿನ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಚಿಂತೆ ಮಾಡ್ತಾನೆ. ನೀವು ರೆಸ್ಟ್ ಮಾಡಿಬಿಟ್ರಿ ದೇವ್ರ ವಾಕ್ಯದಲ್ಲಿ, ಯೇಸ್ವಾಮಿಯಲ್ಲಿ ರೆಸ್ಟ್ ಮಾಡಿಬಿಟ್ರಿ. ಯಾಕಂದರೆ ಇನ್ನೂ ಜೀವಿಸುವ ನಾನಲ್ಲ, ಕ್ರಿಸ್ತನಲ್ಲಿ ಜೀವಿಸ್ತಾನೆ. ಕ್ರಿಸ್ತನ ರೀತಿಯಲ್ಲಿ ನಮ್ಮ ಜೀವಿತ,
ಯೇಸು ಕ್ರಿಸ್ತನ ದೇವರ ಮನಸ್ಸು ನಮಗೆ ಕೊಡಲ್ಪಡ್ತು. ಯೇಸುಸ್ವಾಮಿ ಅಂಗೀಕರಿಸಿದ ತಕ್ಷಣವೇ ಯಾರ್ಯಾರು ಯೇಸುಸ್ವಾಮಿ ಅಂಗೀಕರಿಸೋ ಅವ್ರಿಗೆ ನೂತನ ಸೃಷ್ಟಿಯಾಯಿತು, ನೂತನ ಸೃಷ್ಟಿಯಾದರು, ಹಳೆದೆಲ್ಲ ಹೋಯಿತು, ಎಲ್ಲ ನೂತನವಾಯಿತು ಎಂಬುದಾಗಿ 2 ಕೊರಿಂಥ 5:17 ನೋಡ್ತೇವೆ. ಯೇಸುಸ್ವಾಮಿ ನಂಬಿದವರೆಲ್ಲರೂ ನೂತನ ಸೃಷ್ಟಿಯಾಯಿತು ಎಂಬುದಾಗಿ, ಹಳೆದೆಲ್ಲ ಹೋಯಿತು, ನಾವು ನೀತಿವಂತರಾಗಿದ್ವಿ. ದೇವರ ಮನಸ್ಸು ನಮಗೆ ಕೊಡಲ್ಪಟ್ಟಿದೆ, ದೇವರ ಆತ್ಮ ನಮ್ಮ ಆತ್ಮ ಒಂದು ಆತ್ಮವಾಗಿದೆ. ಇನ್ನು ನಾವು ಆಲೋಚನೆ ಮಾಡೋದು ಲೌಕಿಕ ರೀತಿಯಲ್ಲ, ಆತ್ಮೀಕ ರೀತಿಯಲ್ಲಿ ಆಲೋಚನೆ ಮಾಡೋರಾಗಿದ್ದೇವೆ. ಆತ್ಮೀಕ ರೀತಿಯಲ್ಲಿ ನಾವು ಜೀವಿಸೋರಾಗಿದ್ದೇವೆ, ನಾವು ನೋಡಿ ನಡೆಯೋರಲ್ಲ, ನಂಬಿ ನಡೆಯೋರಾಗಿದ್ದೇವೆ. ಪರಲೋಕದ ಸಕಲ ಆತ್ಮೀಯ ವರಗಳು ನಮಗೆ ಕೊಡಲ್ಪಟ್ಟಿದೆ. ಅದರಲ್ಲಿ ಈ ಲೋಕದಲ್ಲಿ ಸಮೃದ್ಧಿ ಜೀವಿತ, ಆರೋಗ್ಯಭರಿತ ಜೀವಿತ, ನೆಮ್ಮದಿ ಜೀವಿತ ನಡೆಸಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಕಷ್ಟ ಸಂಕಟ ಬಡತನದಲ್ಲಿ ಹಾದು ಹೋಗೋದು ಮಾತ್ರ ಅಲ್ಲ, ಅದು ದೇವ್ರ ಚಿತ್ತ ಅಲ್ಲ. ನೀವು ಸಮೃದ್ಧಿಯಾಗಿರಬೇಕು. ದೇವರು ನಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ, ಅದು ಸಮೃದ್ಧಿಯಾದ ಜೀವ ಕೊಟ್ಟಿದ್ದಾನೆ. ಕಷ್ಟ ಸಂಕಟದಲ್ಲಿ ಹಾಗೋಗಲಿಕ್ಕೆ ನಮಗೆಲ್ಲ ದೇವರು ಕರೆದಿರೋದು. ಸಕಲ ಪರಲೋಕದ ಸಕಲ ಆತ್ಮೀಯ ವರಗಳು ನಮ್ಗೆ ಕೊಟ್ಟಿದ್ದಾನೆ. ಆತ್ಮೀಯ ವರಗಳ ಜೊತೆಗೆ ಎಲ್ಲ ಆಶೀರ್ವಾದಗಳು ನಮಗೆ ಕೊಡಲ್ಪಟ್ಟಿದೆ. ದೇವರು ವಾಗ್ದಾನ ಇಟ್ಟು ನಾವು ಪ್ರಾರ್ಥಿಸುವಾಗ ದೇವರು ಎಲ್ಲ ನಮ್ಮ ಪ್ರಾರ್ಥನೆಗೆ ಆತನ ಸೂತ್ರನು ದಯಪಾಲಿಸುವನಾಗಿದ್ದಾನೆ. ಅದರಿಂದ ಯಾವ ವಿಷಯವೂ ಚಿಂತೆ ಮಾಡಬೇಡ್ರಿ. ಯೇಸುಸ್ವಾಮಿ ನಮ್ಮ ರೋಗಗಳನ್ನು ಹೊತ್ತು ತೀರಿಸಿದ್ದಾನೆ, ಆತನ ಬಾಸುಣ್ಣ ನಿಮ್ಮ ಗುಣ ಆಯಿತು. ದೇವರು ವಚನ ಇಟ್ಕೊಂಡು ಪ್ರಾರ್ಥನೆ ಮಾಡಿರಿ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸಬೇಕೆಂದು ಆತನು ತಾನೇ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಮರಣದ ಕಂಬನ ಏರಿದನು, ಆತನ ಬಾಸುಣ್ಣದ ಗುಣ ಆಯಿತು. 1 ಪೇತ್ರ 2:24 ಅನಾರೋಗ್ಯದಲ್ಲಿ ಈ ವಾಕ್ಯ ಅರಿಕೆ ಮಾಡಿರಿ. 100% ನೀವು ಸ್ವಸ್ಥತೆಯನ್ನು ಹೊಂದ್ಕೊಳ್ತೀರಿ. ನಂಬಿ ಪ್ರಾರ್ಥನೆ ಮಾಡುವವರು ಅವರು ಹೊಂದ್ಕೊಳ್ತಾರೆ. ನಂಬದೇ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆಯಿಂದ ಎಲ್ಲವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ನಾವು ಪ್ರಾರ್ಥಿಸುವಾಗ ದೇವತರು ನಮ್ಮ ಪರವಾಗಿ ಕಾರ್ಯ ಮಾಡ್ತಾರೆ. ಎಲ್ಲ ವಿಷಯಗಳಿಗೂ ದೇವರ ವಾಕ್ಯದಲ್ಲಿ ಉತ್ತರ ಇದೆ. ಯಾವುದೇ ಪರಿಸ್ಥಿತಿ ಹಾದು ಹೋಗ್ತಿರೋದು ಅವೆಲ್ಲದರಲ್ಲೂ ಸಹ ದೇವರ ವಾಕ್ಯದಲ್ಲಿ ನಿಮಗೆ ವಾಗ್ದಾನಗಳಿವೆ. ಆ ವಾಗ್ದಾನ ಇಟ್ಟುಕೊಂಡು ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನೆ, ಅದ್ಭುತ ಮಾಡ್ತಾನೆ, ಮಹತ್ಕಾರ್ಯ ಮಾಡ್ತಾನೆ. ಯಾಕೆಂದರೆ ನಾವು ಕೃಪೆ ಅಡಿಯಲಿದ್ದೇವೆ. ಕೃಪೆಯು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವೆಲ್ಲವನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ದೇವರು ಈ ವಾಕ್ಯ ಬಗ್ಗೆ ನಿಮ್ಮ ಆಶೀರ್ವಿಸಲಿ. ಇದುವರೆಗೆ ನೀವು ಯಾರಾದರೂ ಯೇಸುಸ್ವಾಮಿ ಇದುವರೆಗೆ ಸ್ವಂತ ರಕ್ಷಣೆಗೆ ಅಂಗೀಕಾರ ಮಾಡಿಲ್ಲ ಅಂದರೆ ಇದು ಒಳ್ಳೆಯ ಅವಕಾಶ. ಯೇಸುಸ್ವಾಮಿನ ಹೃದಯದಲ್ಲಿ ಕರೀರಿ, ಆತನು ಬರಲಿಕ್ಕಿದ್ದಾನೆ. ಯಾರಿಗೆ ಮನಸ್ಸುಂಟು ಅವರು ಇದುವರೆಗೆ ಪ್ರಾರ್ಥನೆ ಮಾಡದಿದ್ದವರಿದ್ದರೆ ನನಗೆ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವಶಕ್ತ ಅಂತಂದೆ ಪರಲೋಕದೂರಿನ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ನಾವು ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷದಿಂದ ಪರಲೋಕದ ಸಕಲ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ 60 ಎತ್ತಿ ಬಂದು ಕಲುವಾರಿ ಕ್ರೂಜಿನ ದೇಹವನ್ನೇ ಸಜೀವಯಜ್ಞವಾಗಿ ಸಮರ್ಪಿಸಿದಿ. ಬಾಸುಂಡೆ ಹೊಂದಿಕೊಂಡು ಚಚ್ಚಲ್ಪಟ್ಟು ಕೈಕಾಲಿಗೆ ಮೊಳೆಗಳನ್ನು ಚಡಿಸಿಕೊಂಡು ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳಿಗಾಗಿ, ನನ್ನ ರೋಗಗಳು ಹೊತ್ತು ತೀರಿಸಿದಿ. ನೀನು ಸತ್ತು ಹೂಣಲ್ಪಟ್ಟು 3 ದಿನ ದೇವರನ್ನು ಸತ್ತುಗಳಿಂದ ಮೃತ್ಯುಂಜನಾಗಿ ಎಬ್ಬಿಸಿದ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪವನ್ನು ತೊಳೆದು ಶುದ್ಧಿ ಮಾಡು, ನನ್ನನ್ನು ಮಗನಾಗಿ ಸ್ವೀಕರಿಸು, ನಿನ್ನ ಪರಿಶುದ್ಧಾತ್ಮನ ತುಂಬಿಸು. ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ ತಂದೆ, ಆಮೇನ್. ಯಾರ್ಯಾರಿಗೆ ಪ್ರಾರ್ಥನೆ ಕೇಳಿದಿರಿ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀತಿವಂತ ಎಂಬ ವರವನ್ನು ದೇವರು ದಯಪಾಲಿಸಿದ್ದಾನೆ. ಪರಲೋಕದ ಸಕಲ ಆತ್ಮೀಯವರೆಗೂ ನೀವು ಬಾಧ್ಯಸ್ಥರಾಗಿದ್ದೀರಿ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ಸಂಧಿಸಲ್ಪಡಲಿ, ಸರಿಯಾದ ಸ್ವಸ್ಥ ಬೋಧನೆ ಮಾಡಿ ಸಭೆಗೆ ದೇವರು ಸೇರಿಸಲಿ. ನೀವು ಆಶೀರ್ವಿಸಲ್ಪಟ್ಟವರು, ಆಶೀರ್ವಾದಿಗಳಾಗಿದ್ದೀರಿ. ನಾವು ತಿರುಗಿ ನಾಳೆ ದಿನ ಇದೇ ಸಮಯದಲ್ಲಿ ಇದೇ ಚಾನಲ್ ಮತ್ತೆ ಬರ್ತೇವೆ. ಅಲ್ಲಿವರೆಗೆ ದೇವರು ನಿಮ್ಮನ್ನು ವಿಶೇಷವಾದ ಕೃಪೆಯಿಂದ ಆತನು ನಡೆಸೋನಾಗಿದ್ದಾನೆ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಶಲೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.